ಎಂಪಿನಿಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ನಲ್ಲಿ ನಾಡಿನಾದ್ಯಂತ ಇಂದು ಶಿವರ ಮಹಾಲಕ್ಷ್ಮಿ ಪೂಜೆ ಪುರಸ್ಕಾರ ಮಾಡುವ ಮುಖಾಂತರ ದೇವರು ಎಲ್ಲರಿಗೂ ಅಷ್ಟಲಕ್ಷ್ಮಿಯರನ್ನು ಆರಾಧನೆ ಮಾಡುವುದರಿಂದ ಏನು ಫಲ ಸಿಗುತ್ತೆ ಪೂಜೆ ಮುಖಾಂತರ ತಿಳಿಸಿಕೊಟ್ಟ ದುರ್ಗಾದೇವಿ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಡಾಕ್ಟರ್ ಮಹಂತಯ್ಯ ಶಾಸ್ತ್ರಿಗಳು ಪೂಜೆ ಪುರಸ್ಕಾರ ಮಾಡುವ ಮುಖಾಂತರ ತಿಳಿಸಿಕೊಟ್ಟರು. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೇ ದೇವಿ ನಾರಾಯಣೇ ನಮೋಸ್ತು ತೇ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸಮಸ್ತ ಎನ್ನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ವಿಶೇಷವಾಗಿ ತಾವು ನೋಡ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರುವಂಥದ್ದೊಂದು ಅನುಷ್ಠಾನ ಅಂತಕ್ಕಂಥದ್ದು. ನಮ್ಮ ದೇವಸ್ಥಾನದ ಪರಮ ಭಕ್ತರಾಗಿರ್ತಕ್ಕಂತಹ ಅಡಿವಪ್ಪಣ್ಣ ಕಾಜ್ಗಾರ್ ಅವರ ಮನೆತನದಲ್ಲಿ ಇಂದು ವಿಶೇಷವಾಗಿರುವಂಥ ಮಹಾ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಮಾಡಿರ್ತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ವಾಹಿನಿ ಮುಖಾಂತರವಾಗಿ ತಿಳಿಸ್ಲಿಕ್ಕೆ ಹೆಚ್ಚೇನು ಬಯಸ್ಕೊಂಡಿದ್ದೇನೆ. ಈ ಒಂದು ಶ್ರಾವಣ ಮಾಸದಲ್ಲಿ ಈ ಅಷ್ಟಲಕ್ಷ್ಮಿ ಅನುಷ್ಠಾನವನ್ನು ಮಾಡುವುದರಿಂದ, ಮಹಾಲಕ್ಷ್ಮಿಯನ್ನು ಅನುಷ್ಠಾನವನ್ನು ಮಾಡುವುದರಿಂದ ನಮ್ಮ ಬೇಡಿರ್ತಕ್ಕಂಥ ಇಷ್ಟಾರ್ಥಗಳೇನಿದ್ದಾವೆ ಆ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗ್ತಕ್ಕಂಥದ್ದು. ಅಷ್ಟಲಕ್ಷ್ಮೀ ನಮೋಸ್ತುತೆ ಮಹಾದೇವಂ ಕೃತ್ವಂ ನದಾಯಿತಿ ಅಂತ ಕರೀತಾರೆ. ಅಷ್ಟಲಕ್ಷ್ಮಿ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂಪತ್ಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಸರಸ್ವತಿ, ಅದರ ಜೊತೆಗೆ ಗಜಲಕ್ಷ್ಮಿ ಅನ್ನುವಂಥ ಈ 8 ಲಕ್ಷ್ಮೀ ದೇವತೆಗಳನ್ನು ಒಂದೊಂದು ಅವತಾರಗಳಲ್ಲಿ ಒಂದೊಂದು ದೇವತೆಗಳು ಕೂಡ ನಮಗೆ ಅನುಗ್ರಹವನ್ನು ಮಾಡತಕ್ಕಂಥದ್ದನ್ನು ಕೂಡ ತಾವು ಎಲ್ಲ ಕೇಳಿದಿರಿ. ಶ್ರಾವಣ ಮಾಸದಲ್ಲಿ ಗುರು ಮತ್ತು ಶುಕ್ರನ ಉದಯವಾಗಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಶುಕ್ಲಪಕ್ಷ ಮತ್ತು ಈ ಕೃಷ್ಣ ಪಕ್ಷದ ಮೂಲ ಪುರುಷ ದೇವತೆಗಳನ್ನು ಅನುಷ್ಠಾನವನ್ನು ಮಾಡುವುದರಿಂದ ಲಕ್ಷ್ಮೀ ತಾಯಿ ಭೂಮಿಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭಗಳು ಬರ್ತದೆ. ಒಂದು ಶ್ರಾವಣ ಮಾಸದಲ್ಲಿ ಸಂಚಾರಿ ಯೋಗ, ಎರಡನೇದು ದೀಪಾವಳಿಯಲ್ಲಿ ಸಂಚಾರಿ ಯೋಗ, ಮೂರನೇದು ಕಾರ್ತಿಕ ಮಾಸದಲ್ಲಿಯೂ ಕೂಡ ಸಂಚಾರಿ ಯೋಗವನ್ನು ಮಹಾಲಕ್ಷ್ಮಿ ತಾಳ್ತಾಳೆ ಅಂತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಪುರಾಣ ಕಥೆಗಳಲ್ಲಿಯೂ ಕೂಡ ಮಹಾಲಕ್ಷ್ಮಿಯ ಅವತಾರಗಳು ಎಷ್ಟು ಬಂದಿದ್ದಾವೆ ಅಂತಕ್ಕಂಥದ್ದು. ಹಾಗೆಯೇ 36,000 ಕೋಟಿ ದೇವಾನುದೇವತೆಗಳಿರ್ತಕ್ಕಂಥ ಈ ಗೋಮಯ ಆಕಳದಲ್ಲಿ ಎಲ್ಲ ದೇವತೆಗಳು ಕೂಡ ಬಂದು ನೆಲೆಸಿರ್ತಕ್ಕಂಥದ್ದು ಕೂಡ ತಮಗೆ ಗೊತ್ತಿರುವಂಥದ್ದು. ಆದರೆ ವಿಶೇಷವಾಗಿ ಲಕ್ಷ್ಮಿಯ ಖಾಲಿ ಜಾಗ, ಲಕ್ಷ್ಮಿ ಇರತಕ್ಕಂಥ ಮೂಲತಃ ಸ್ಥಾನ ಯಾವುದಂದರೆ ಆಕಳು ಸಗಣಿಯನ್ನು ಹಾಕುವಂಥ ಸ್ಥಾನದಲ್ಲಿ ಮಹಾಲಕ್ಷ್ಮಿ ಕುಂತಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದಿರಿ. ಹಾಗೆಯೇ ಸಂತಾನ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಬಂದಿರತಕ್ಕಂಥ ಸಂತಾನ ದೋಷಗಳನ್ನು ವಿಮೋಚನೆ ಮಾಡ್ತಾಳೆ. ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂಪತ್ಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಅದರ ಜೊತೆಗೆ ಸರಸ್ವತಿ, ಇವೆಲ್ಲವೂ ಕೂಡ ಮನುಷ್ಯನ ಪ್ರತಿಯೊಬ್ಬ ಜೀವನದಲ್ಲಿಯೂ ಕೂಡ ಬೇಕಾಗಿರ್ತಕ್ಕಂಥ ಅಷ್ಟಲಕ್ಷ್ಮಿಯರ ಅನುಷ್ಠಾನವನ್ನು ಒಂದು ಬಾರಿ ನಾವು ವಾಸ ಮಾಡುವಂಥ ಗೃಹಸ್ಥಾನದಲ್ಲಿ ಮಾಡಿದರೆ 100,000 ಕೋಟಿ 100,000 ಪಾಪಗಳು ಕೂಡ ಪರಿಹಾರ ಆಗ್ತಕ್ಕಂಥ, ಒಂದು ದೋಷವನ್ನು ಪರಿಹಾರ ಮಾಡುವಂಥ ದಿವ್ಯ ಅಗೋಚರವಾಗಿರುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಏಕೈಕ ಅನುಷ್ಠಾನವೇ ಅದು ಅಷ್ಟಲಕ್ಷ್ಮಿ ಅನುಷ್ಠಾನ. ಆ ಅಷ್ಟಲಕ್ಷ್ಮಿ ಅನುಷ್ಠಾನವನ್ನು ಮಾಡುವುದರಿಂದ ಖಂಡಿತವಾಗಿಯೂ ನಮ್ಮಲ್ಲಿರುವಂಥ ಪಾಪಗಳು, ಕರ್ಮಗಳು, ದೋಷಗಳು ಎಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಹಾಗೆಯೇ ಇವತ್ತು ನಮ್ಮ ಮಠದ ಆಪ್ತ ಶಿಷ್ಯರಾಗಿರ್ತಕ್ಕಂಥ ಕಾಜ್ಗಾರ್ ಅವರು ಮನೆತನದಲ್ಲಿ ತಾವೆಲ್ಲ ನೋಡಿದಿರಿ. ಕಾರಣ ಏನು ಅಂತಂದರೆ ಅಷ್ಟಲಕ್ಷ್ಮಿಯರು ವಿಧಿವತ್ತಾಗಿ ಯಾವ್ಯಾವ ಲಕ್ಷ್ಮಿಯರನ್ನು ಯಾವ್ಯಾವ ಸ್ಥಾನದಲ್ಲಿ ಇಟ್ಟುಕೊಂಡು ಯಾವ್ಯಾವ ಅನುಷ್ಠಾನ, ಯಾವ್ಯಾವ ಮೂಲಮಂತ್ರ, ಯಾವ್ಯಾವ ಬೀಜಾಕ್ಷರ ಮಂತ್ರಗಳಿಂದ ಯಾವ್ಯಾವ ದಿಕ್ಕುಗಳಲ್ಲಿ ಯಾವ್ಯಾವ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಬೇಕನ್ನುವಂಥದ್ದನ್ನು ಸಂಪೂರ್ಣವಾಗಿ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಅಷ್ಟಲಕ್ಷ್ಮಿ